ಸಬಾಳಿನ ಹೊಸಿಲಲ್ಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ, ಹೊಸ ಆಸೆಯ ಕಡಲಲ್ಲಿ ತೇಲುತ್ತಿಹ ನವ ಜೋಡಿಗೆ ಸುಖವಾಗಲಿ. ಆತ್ಮೀಯ ಸಕಸುದ್ದಿ .com ವೀಕ್ಷಕರೇ, ಧರ್ಮಸ್ಥಳ ಅಂದರೆ ಹಲವು ವಿಶೇಷಗಳಿಗೆ ಬಹಳ ಪ್ರಸಿದ್ಧಿ. ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ, ನೇತ್ರಾವತಿ ನದಿ, ಬಾಹುಬಲಿ ಮೂರ್ತಿ ಮತ್ತು ಸುಂದರವಾದ ಪರಿಸರ ಮತ್ತು ಧರ್ಮಸ್ಥಳದ ಮಹಾಪ್ರಸಾದ, ಹೀಗೆ ಸಾಕಷ್ಟು ಕಾರಣಗಳಿಗೆ ನಮ್ಮೆಲ್ಲರಿಗೂ ಕೂಡ ಧರ್ಮಸ್ಥಳ ವಿಶೇಷವಾಗಿ ಇಷ್ಟವಾಗುತ್ತೆ. ಆ ಭಗವಂತನ ಸಾನ್ನಿಧ್ಯದಲ್ಲಿ ನಾವು ಹೋದಾಗ ನಮಗೊಂದು ವಿಶಿಷ್ಟ ಅನುಭವ ಮತ್ತು ತೃಪ್ತಿ ಆಗತ್ತೆ. ಸೊ ಈ ನಿಟ್ಟಿನಲ್ಲಿ ಇತ್ತೀಚೆಗೆ May 1 ಧರ್ಮಸ್ಥಳದಲ್ಲಿ 48th ಉಚಿತ ಸಾಮೂಹಿಕ ವಿವಾಹ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತಹ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಮತ್ತು ಅವರ ಕುಟುಂಬಸ್ಥರು ಭಾಗಿಯಾಗಿದ್ದರು. ಇದರ ಜೊತೆಗೆ ಕನ್ನಡದ ಸ್ಯಾಂಡಲ್ವುಡ್ನ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಪಾಲ್ಗೊಂಡಿದ್ದರು. 48th ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಶಿವಣ್ಣ ಬಹಳ ಸಂಭ್ರಮದಿಂದ ಪಾಲ್ಗೊಂಡ್ರು ಮತ್ತು ಇಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತಹ ತಮ್ಮ ಸಂಭ್ರಮವನ್ನು ಅವರ ಮಾತಿನಲ್ಲಿ ವ್ಯಕ್ತಪಡಿಸ್ತಾ ಇದ್ರು. ಸೊ ಈ ಕಾರ್ಯಕ್ರಮದ ಮತ್ತೊಂದು ವಿಶೇಷ ಏನಪ್ಪ ಅಂದರೆ, ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಶಿವಣ್ಣನವರಿಗೆ ಕೊಟ್ಟಂತಹ ಗಿಫ್ಟ್ ಬಹಳ ವಿಶಿಷ್ಟವಾಗಿತ್ತು. ಯಾಕಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಧರ್ಮಸ್ಥಳದ ಸಾಮೂಹಿಕ ವಿವಾಹದ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಚಿತ್ರದ ಚಿತ್ರೀಕರಣವೂ ಆಗಿತ್ತು. ಬಹಳ ಅತ್ಯದ್ಭುತವಾದಂತಹ ಹಾಡು ಕೂಡ ಅಲ್ಲಿ ನಾವು ಕೇಳಿದ್ದೇವೆ. ಹೊಸ ಬಾಳಿನ ಹೊಸಿಲಲ್ಲಿ ನಿಂತಿರುವ ನವಜೋಡಿಗೆ ಶುಭವಾಗಲಿ ಅಂತ ಅಣ್ಣವರು ಹಾರೈಸುವಂತಹ ಆ ಹಾಡು ಧರ್ಮಸ್ಥಳದ ಸಾಮೂಹಿಕ ವಿವಾಹ ಸಂದರ್ಭದಲ್ಲಿ ಶೂಟ್ ಮಾಡಿದಂತಹದ್ದು. ಅದರ ಜೊತೆ ಜೊತೆಗೆ ಡಾಕ್ಟರ್ ವೀರೇಂದ್ರ ಹೆಗಡೆಯವರೇ ಹೇಳಿದ ಹಾಗೆ ಧರ್ಮಸ್ಥಳಕ್ಕೂ ಮತ್ತು ಡಾಕ್ಟರ್ ರಾಜ್ ಕುಟುಂಬಕ್ಕೂ ಒಂದು ವಿಶೇಷವಾದ ನಂಟಿದೆ ಅನ್ನುವಂತಹದ್ದು ಕೂಡ ಅವರು ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಹೇಳಿದರು. ಸೊ ಈ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಎಲ್ಲ ಜೋಡಿಗಳಿಗೂ ಕೂಡ ಉಚಿತ ಸಾಮೂಹಿಕ ವಿವಾಹ ಮತ್ತು ಅದರ ಜೊತೆಗೆ ಧರ್ಮಸ್ಥಳಕ್ಕೂ ಮತ್ತು ತಮ್ಮ ಕುಟುಂಬಕ್ಕಿರುವಂತಹ ಆ ಒಂದು ನಂಟಿನ ಬಗ್ಗೆ ಕೂಡ ಶಿವರಾಜ್ ಕುಮಾರ್ ಅವರು ಹೇಳಿದರು. ಏನಪ್ಪ ಅಂದರೆ ಧರ್ಮಸ್ಥಳದ ಗೋಲ್ಡನ್ ಜುಬ್ಲಿ, ವಜ್ರ ಮಹೋತ್ಸವ, ಸೊ ಈ ಥರ ಅಂದರೆ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಪಟ್ಟಾಭಿಷೇಕದ ಗೋಲ್ಡನ್ ಜುಬ್ಲಿ ಇರ್ಬೋದು, ಡೈಮಂಡ್ ಜುಬ್ಲಿ ಇರ್ಬೋದು, ಸೊ ಅಲ್ಲಿವರೆಗೂ ನಾನಿದ್ರೆ ನನಗೆ ಭಾಳ ಖುಷಿಯಾಗತ್ತೆ ಅಂತ ಅಣ್ಣವ್ರು ಹೇಳಿದರು ಅನ್ನುವಂಥ ಮಾತನ್ನು ಅವರು ತಮ್ಮ ಭಾಷಣದಲ್ಲಿ ಭಾವುಕರಾಗಿ ನೆನಪು ಮಾಡಿಕೊಂಡ್ರು. ಕಾರಣ ಆ ಮಂಜುನಾಥ ಸ್ವಾಮಿಯ ಕೃಪಾ ಕಟಾಕ್ಷ ಎಲ್ಲರ ಮೇಲಿರಲಿ ಅನ್ನುವಂತಹದ್ದು ಮತ್ತು ತಮ್ಮ ಕುಟುಂಬ ಆ ಮಂಜುನಾಥ ಸ್ವಾಮಿ ಕೃಪಾ ಕಟಾಕ್ಷದಿಂದ ಹೀಗೆ ಧರ್ಮಸ್ಥಳಕ್ಕೆ ನಾವು ಬರುವಂತಹ ಒಂದು ನಂಟು ಬೆಸೆಯುವಂತಹದ್ದು ಮತ್ತು ಕುಟುಂಬಕ್ಕೆ ಆ ಭಗವಂತನ ಆಶೀರ್ವಾದ ಸಿಕ್ಕಿರುವಂತಹದ್ದು, ಸೊ ಈ ಥರ ಎಲ್ಲ ವಿಚಾರಗಳನ್ನು ನೆನಪು ಮಾಡ್ಕೋತಾ ಹೋದರು. ಸೊ ಅಲ್ಲಿ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಬಹಳ ವಿಶೇಷವಾದ ಗಿಫ್ಟನ್ನು ಶಿವಣ್ಣ ಅವರಿಗೆ ಕೊಟ್ಟರು. ಏನಪ್ಪ ಅಂದರೆ ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಅವರು ಸಾಮೂಹಿಕ ವಿವಾಹದಲ್ಲಿ ಪಾಲ್ಗೊಂಡಂತಹ ಒಂದು ಫೋಟೋವನ್ನು ಅತ್ಯಮೂಲ್ಯ ಗಿಫ್ಟಾಗಿ ಅದು ಶಿವಣ್ಣ ದಂಪತಿಗಳ ಕೈ ಸೇರಿದೆ. ಸೊ ಈ ಕಾರ್ಯಕ್ರಮದಲ್ಲಿ ಬಹಳ ಭಾವುಕರಾಗಿ ಆ ಚಿತ್ರನ ಪಟವನ್ನು ರಿಸೀವ್ ಮಾಡ್ಕೋತಾರೆ, ತಮ್ಮ ತಂದೆಯವರ ಧರ್ಮಸ್ಥಳದ ಬಗೆಗಿನ ಪ್ರೀತಿಯನ್ನು ರಿಕಾಲ್ ಮಾಡ್ಕೋತಾರೆ, ಅವರ ಮಾತಿನಲ್ಲಿ ಅದೆಲ್ಲವೂ ಕೂಡ ವ್ಯಕ್ತವಾಗ್ತಾ ಹೋಗುತ್ತೆ. ಸೊ ಒಟ್ಟಾರೆ ಧರ್ಮಸ್ಥಳದ ಯಾವುದೇ ಕಾರ್ಯಕ್ರಮವಾದರೂ ಕೂಡ ಅಲ್ಲೊಂದು ವಿಶೇಷತೆ ಇರುತ್ತೆ, ವಿಶಿಷ್ಟತೆ ಇರುತ್ತೆ. ಕಾರಣ ಅಲ್ಲಿ ನಡೆಯುವಂತಹ ಉಚಿತ ಸಾಮೂಹಿಕ ವಿವಾಹಗಳಿರಬಹುದು, ಸಾಂಸ್ಕೃತಿಕ ಉತ್ಸವಗಳಿರಬಹುದು, ಭಗವಂತನ ಉತ್ಸವಗಳಿರಬಹುದು, ಹೀಗೆ ಧರ್ಮಸ್ಥಳ ಅಂದರೆ ಅಲ್ಲಿ ವಿಶೇಷ ಕಾರ್ಯಕ್ರಮಗಳ ಮೇರೆಗನ್ನು ನಾವು ನೋಡಬಹುದು. ಲಕ್ಷಾಂತರ ಲಕ್ಷಾಂತರ ಭಕ್ತಾದಿಗಳು ಆ ಭಗವಂತನ ದರ್ಶನ ಮಾಡಿಕೊಂಡು ಅವನ ಕೃಪೆಗೆ ಪಾತ್ರರಾಗ್ತಕ್ಕಂತಹದ್ದು ಕೂಡ ಪ್ರತಿನಿತ್ಯವೂ ನಡೆಯುವಂತಹದ್ದು. ಸೊ ಹಾಗಾಗಿಯೇ ಧರ್ಮಸ್ಥಳ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ವಿಶಿಷ್ಟ ಕ್ಷೇತ್ರ, ವಿಶೇಷ ಕ್ಷೇತ್ರ ಮತ್ತು
ಆ ಭಗವಂತನ ದರ್ಶನವನ್ನು ಪಡೆಯುವಂತಹ ಅತ್ಯದ್ಭುತವಾದಂತಹ ಕ್ಷೇತ್ರ. ಸೊ ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮದಲ್ಲಿ ಶಿವಣ್ಣ ದಂಪತಿಗಳ ಜೊತೆ ಜೊತೆಗೆ ಪರತಮ್ಮನವರ ಸಹೋದರ ಚಿನ್ನೇಗೌಡರು ಇದ್ದರು, ಆಮೇಲೆ ನಿರ್ದೇಶಕರಾದ ರಘುರಾಮ್ ಇದ್ದರು. ಸೊ ಸಾಕಷ್ಟು ಮಂದಿ ಅವರ ಜೊತೆ ಸಾಥ್ ಕೊಟ್ಟಿದ್ದರು. ಒಟ್ಟಾರೆ ಕಾರ್ಯಕ್ರಮ ವಿಶಿಷ್ಟವಾಗಿ ಮೂಡಿಬಂತು. ಓಂ ನಮೋ ಮಂಜುನಾಥಾಯ. ಫಾರ್ ಮೋರ್ ಪ್ರೋಗ್ರಾಮ್ಸ್ ಕೈಂಡ್ಲಿ ಸಬ್ಸ್ಕ್ರೈಬ್ ಸಕ್ಕತ್ ಸುದ್ದಿ ಆನ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಫಾಲೋ ಅಸ್ ಫೇಸ್ಬುಕ್, ಟ್ವಿಟರ್ ಆ್ಯಂಡ್ ಇನ್ಸ್ಟಾಗ್ರಾಮ್.